ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಕೋವಿಡ್ನ ಸೌಮ್ಯ ಲಕ್ಷಣಗಳನ್ನು ಹೊಂದಿದ್ದಾರೆ ಅಂತ ಶ್ವೇತಭವನ ಮಾಹಿತಿ ನೀಡಿದೆ. ಲಾಸ್ ವೇಗಾಸ್ನಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಬೈಡನ್ ಅವರಿಗೆ ಕೋವಿಡ್ ದೃಢಪಟ್ಟಿದೆ. ಅವರು ಲಸಿಕೆ ಪಡೆದಿದ್ದಾರೆ. ಬೈಡನ್ ಅವರು ಡೆಲವರ್ಗೆ ಹಿಂತಿರುಗಿ ಅವರ ನಿವಾಸದಲ್ಲಿ ಪ್ರತ್ಯೇಕ ವಾಸದಲ್ಲಿ ಇರಲಿದ್ದಾರೆ. ಈ ವೇಳೆ ಅವರ ಕರ್ತವ್ಯವನ್ನು ನಿಭಾಯಿಸಲಿದ್ದಾರೆ ಅಂತ ಶ್ವೇತಭವನದ ಮಾಧ್ಯಮ ಕಾರ್ಯದರ್ಶಿ ಕರಿನ್ ಜಿನ್ ಪಿಯರ್ ಅವರು ಹೇಳಿದ್ದಾರೆ. ಅಲ್ಲದೆ ವಯಸ್ಸಿನ ಕಾರಣದಿಂದಾಗಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ಅವರ ಮೇಲೆ ಒತ್ತಡ ಕೂಡ ಹೆಚ್ಚಳ ಆಗ್ತಾ ಇದೆ. ಜೊತೆಗೆ ಕೋವಿಡ್ ಕಾರಣದಿಂದ ಇನ್ನು ಎಷ್ಟು ದಿನಗಳವರೆಗೆ ಬೈಡನ್ ಅವರು ಪ್ರಚಾರ ಕಾರ್ಯದಿಂದ ದೂರ ಇರಲಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ. ಚೀನಾದ ನೈಋತ್ಯ ಭಾಗದಲ್ಲಿರೋ ಸಿಚುವಾನ್ ಪ್ರಾಂತ್ಯದ ಡಿಪಾರ್ಟ್ಮೆಂಟ್ ಸ್ಟೋರ್ನಲ್ಲಿ ಬುಧವಾರ ಸಂಜೆ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 16 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಚೀನಾದ ಮಾಧ್ಯಮಗಳು ಗುರುವಾರ ಮುಂಜಾನೆ ವರದಿ ಮಾಡಿವೆ. ಜಿಂಗಾಂಗ್ ನಗರದ ಹೈಟೆಕ್ ವಲಯದಲ್ಲಿರೋ 14 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿದೆ ಅಂತ ಕ್ಸಿನುವಾ ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಕಿ ಕಾಣಿಸ್ತಾ ಇದ್ದಂತೆ ರಾತ್ರಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಗಿದ್ದು ಮುಂಜಾನೆ 3 ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ ಅಂತ ವರದಿ ಉಲ್ಲೇಖ ಮಾಡಿದೆ. ಸದ್ಯ ಕಟ್ಟಡ ನಿರ್ಮಾಣ ಕಾರ್ಯದಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆದರೆ ನಿರ್ದಿಷ್ಟ ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ ಹೆಚ್ಚಿನ ತನಿಖೆ ನಡೀತಾ ಇದೆ. ರಷ್ಯಾ ವಿರುದ್ಧ ಅಮೆರಿಕ ತೀಕ್ಷ್ಣ ಹೇಳಿಕೆಗಳನ್ನು ನೀಡಿದೆ. ಆದಾಗ್ಯೂ ಕೂಡ ಹಿಂದಿನ ಆಡಳಿತಗಳ ಅವಧಿಯಲ್ಲಿ ನಡೆಸಲಾಗಿದ್ದ ಮಾತುಕತೆಗಳು ಇನ್ನೂ ಕೂಡ ಚಾಲ್ತಿಯಲ್ಲಿದ್ದಾವೆ. ಅಮೆರಿಕನ್ನರು ಚುನಾಯಿಸೋ ಯಾವುದೇ ನಾಯಕನೊಂದಿಗೆ ಕೆಲಸ ಮಾಡೋದಕ್ಕೆ ರಷ್ಯಾ ಸಿದ್ಧ ಇದೆ ಅಂತ ರಷ್ಯಾ ದೇಶದ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಅವರು ವಿಶ್ವಸಂಸ್ಥೆಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಈ ವರ್ಷಾಂತ್ಯದಲ್ಲಿ ನಡೆಯಲಿದೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರ ಮೇಲೆ ಇತ್ತೀಚೆಗೆ ಗುಂಡಿನ ದಾಳಿ ಕೂಡ ನಡೆದಿತ್ತು. ಅಧ್ಯಕ್ಷ ಜೋ ಬೈಡನ್ ಅವರು ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಆಯ್ಕೆನ ಬಯಸ್ತಾ ಇದ್ದಾರೆ. ಕಳೆದ 10 ದಿನಗಳಲ್ಲಿ ಇಸ್ರೇಲ್ ದಾಳಿಯಿಂದಾಗಿ ಕನಿಷ್ಠ 8 ಶಾಲೆಗಳಲ್ಲಿ ಆಶ್ರಯ ಪಡೆದಿದ್ದ ಪ್ಯಾಲೆಸ್ತೀನರನ್ನು ಸ್ಥಳಾಂತರ ಮಾಡಲಾಗಿದೆ. ಗಾಜಾದಲ್ಲಿ ಮತ್ತೆ ದಾಳಿ ನಡೆಸಿರೋ ಇಸ್ರೇಲ್ ಯುದ್ಧದ ಎಲ್ಲ ನಿಯಮಗಳನ್ನು ಮುರಿದಿದೆ ಅಂತ UNRWA ಮುಖ್ಯಸ್ಥ ಫಿಲಿಫ್ ಲಜರಿನ್ ಹೇಳ್ತಾರೆ. ಗಾಜಾದಲ್ಲಿ ಮನೆಗಳು ಮತ್ತು UN ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 81 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಗಾಜಾದ ಮೇಲೆ ಇಸ್ರೇಲ್ನ ಯುದ್ಧವು ಇತಿಹಾಸದಲ್ಲಿ ಅತ್ಯಂತ ದಾಖಲಿತ ನರಮೇಧ ಅಂತ UNಗೆ ಪ್ಯಾಲೆಸ್ತೀನ್ನ ರಾಯಭಾರಿಯಾಗಿರೋ ರಿಯಾದ್ ಮನ್ಸೂರ್ ಅವರು ಹೇಳಿದ್ದಾರೆ. ಗಾಜಾದ ಮೇಲಿನ ಇಸ್ರೇಲ್ ಯುದ್ಧದಲ್ಲಿ ಕನಿಷ್ಠ 38,794 ಜನರು ಸಾವನ್ನಪ್ಪಿದ್ದಾರೆ ಮತ್ತು 89,364 ಜನರು ಗಾಯಗೊಂಡಿದ್ದಾರೆ. ಅಕ್ಟೋಬರ್ 7 ಹಮಾಸ್ ನೇತೃತ್ವದ ದಾಳಿಯಿಂದ ಇಸ್ರೇಲ್ನಲ್ಲಿ ಸತ್ತವರ ಸಂಖ್ಯೆ 1,139 ಅಂತ ಅಂದಾಜು ಮಾಡಲಾಗಿದೆ. ಗಾಜಾ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದ್ದು ಗಾಜಾದಲ್ಲಿ ಗುಂಪಿನ ನೌಕಾಪಡೆಯ ಮುಖ್ಯಸ್ಥ ಸೇರಿದಂತೆ ಪ್ಯಾಲೆಸ್ತೀನ್ನ ಇಸ್ಲಾಮಿಕ್ ಜಿಹಾದ್ಗೆ ಸೇರಿದ ಇಬ್ಬರು ಹೋರಾಟಗಾರರನ್ನು ಕೊಂದಿದೆ ಅಂತ ಇಸ್ರೇಲ್ ಸೇನೆಯು ಹೇಳಿಕೊಂಡಿದೆ. ಕೊಲೆಯಾದವರನ್ನು ಅನಸ್ ಮುರಾದ್ ಮತ್ತು ಅಹಮದ್ ಅಲ್ ಮಸ್ರಿ ಅಂತ ಇಸ್ರೇಲ್ ಸೇನೆ ಹೆಸರಿಸಿದೆ. ಅಹಮದ್ ಅಲ್ ಮಸ್ರಿ ಅವರು ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಜಿಹಾದ್ನೊಂದಿಗೆ ಸಂಬಂಧ ಹೊಂದಿದ್ದರು. ಅಕ್ಟೋಬರ್ 7 ದಾಳಿಯಲ್ಲಿ ಭಾಗವಹಿಸಿದ್ರು ಅಂತ ಮಿಲಿಟರಿ ಹೇಳುತ್ತೆ. ಹಮಾಸ್ ಮತ್ತು ಇತರರೊಂದಿಗೆ ದಕ್ಷಿಣ ಇಸ್ರೇಲ್ನಲ್ಲಿ ಸಮುದಾಯಗಳ ವಿರುದ್ಧದ ದಾಳಿಯ ಅಪರಾಧಿಗಳು ಅಂತ ಹ್ಯೂಮನ್ ರೈಟ್ಸ್ ವಾಚ್ ಬುಧವಾರ ವರದಿಯಲ್ಲಿ ಪಟ್ಟಿ ಮಾಡಿದ ಸಶಸ್ತ್ರ ಗುಂಪುಗಳಲ್ಲಿ ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಜಿಹಾದ್ ಕೂಡ ಒಂದಾಗಿದೆ. ಚಕ್ ಶುಮರ್, ಹಕೀಂ ಜೆಫ್ರೀಸ್ ಮತ್ತು ನ್ಯಾನ್ಸಿ ಪೆಲೋಸಿ ಸೇರಿದಂತೆ ಅಮೆರಿಕದ ಡೆಮೊಕ್ರಾಟಿಕ್ ಪಕ್ಷದ ನಾಯಕರು ನವೆಂಬರ್ನಲ್ಲಿ ನಡೆಯಲಿರೋ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಅವರು ಗೆಲ್ಲೋ ಬಗ್ಗೆ ಕಳವಳನ ವ್ಯಕ್ತಪಡಿಸಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಸೆನೆಟ್ ಡೆಮೊಕ್ರಾಟಿಕ್ ನಾಯಕ ಶುಮರ್ ಮತ್ತು ಹೌಸ್ ಡೆಮೊಕ್ರಾಟಿಕ್ ನಾಯಕ ಜೆಫ್ರೀಸ್ ಅವರು 81 ವರ್ಷ ವಯಸ್ಸಿನ ಜೋ ಬೈಡನ್ ಅವರನ್ನು ಅಧ್ಯಕ್ಷೀಯ ಚುನಾವಣೆ ಕಣದಿಂದ ಹೊರಗುಳಿಯುವಂತೆ ಪ್ರತ್ಯೇಕ ಸಭೆಗಳಲ್ಲಿ ಹೇಳಿದ್ದಾರೆ ಅಂತ ABC ಸುದ್ದಿಸಂಸ್ಥೆ ವರದಿ ಮಾಡಿದೆ. ಹಕೀಂ ಅವರು ನೇರವಾಗಿ ಬೈಡನ್ ಅವರ ಮುಂದೆಯೂ ಇದೇ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸ್ಪರ್ಧೆಯಿಂದ ಹೊರಗುಳಿಯುವಂತೆ ಸೂಚಿಸಿದ್ದಾರೆ. ಈ ಮಧ್ಯೆ ಅಮೆರಿಕ ಸಂಸತ್ತಿನ ಮಾಜಿ ಸ್ಪೀಕರ್ ಪೆಲೋಸಿ ಇತ್ತೀಚೆಗೆ ಬೈಡನ್ ಜೊತೆಗೆ ಫೋನ್ ಕರೆಯಲ್ಲಿ ಮಾತನಾಡಿದ್ದು ತಮ್ಮ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮೀಕ್ಷೆಗಳು ಸೂಚಿಸ್ತವೆ ಅಂತ ಹೇಳಿರೋದಾಗಿ ವರದಿಯಾಗಿದೆ.
ಸ್ವಯಂ ಆಡಳಿತದ ತೈವಾನ್ ದ್ವೀಪಕ್ಕೆ ಅಮೆರಿಕ ಶಸ್ತ್ರಾಸ್ತ್ರ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ. ಇದನ್ನ ವಿರೋಧಿಸಿರೋ ಚೀನಾ ಅಮೆರಿಕದೊಂದಿಗೆ ಅಣ್ವಸ್ತ್ರ ಪ್ರಸರಣ ಮತ್ತು ಶಸ್ತ್ರಾಸ್ತ್ರ ನಿಯಂತ್ರಣದ ಕುರಿತು ಮಾತುಕತೆನ ಸ್ಥಗಿತಗೊಳಿಸಿದೆ. ಚೀನಾದ ನಿರ್ಧಾರವನ್ನ ದುರದೃಷ್ಟಕರ ಅಂತ ಅಮೆರಿಕ ಬುಧವಾರ ಹೇಳಿದೆ. ಆದರೆ ವಿಶ್ಲೇಷಕರು ಈ ಕ್ರಮವು ಜಾಗತಿಕ ಶಸ್ತ್ರಾಸ್ತ್ರ ನಿಯಂತ್ರಣ ಪ್ರಯತ್ನಗಳಿಗೆ ಗಂಭೀರ ಹಿನ್ನಡೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರಿ ಉದ್ಯೋಗಗಳಿಗೆ ಕೋಟಾಗಳನ್ನು ಕೊನೆಗೊಳಿಸಿ ಅರ್ಹತೆ ಆಧಾರದ ಮೇಲೇ ಸರ್ಕಾರಿ ಉದ್ಯೋಗನ ನೀಡಬೇಕು ಅಂತ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಮಂಗಳವಾರ ಪ್ರತಿಭಟನಾಕಾರರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಈ ವಾರದ ಘರ್ಷಣೆಯಲ್ಲಿ 6 ಜನರು ಸಾವನ್ನಪ್ಪಿದ್ದು 400ಕ್ಕೂ ಅಧಿಕ ಮಂದಿ ಪ್ರತಿಭಟನಾಕಾರರು ಮತ್ತು ಪೊಲೀಸರು ಗಾಯಗೊಂಡಿದ್ದಾರೆ. ಈ ಹಿನ್ನೆಲೆ ವಿದ್ಯಾರ್ಥಿ ಪ್ರತಿಭಟನಾಕಾರರು ಸಂಪೂರ್ಣ ರಾಷ್ಟ್ರವ್ಯಾಪ್ತಿ ಬಂದ್ಗೆ ಕರೆನ ನೀಡಿದ್ದಾರೆ. 17 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 3.2 ಕೋಟಿ ಜನರು ಕೆಲಸ ಅಥವಾ ಶಿಕ್ಷಣದಿಂದ ಹೊರಗುಳಿದಿದ್ದಾರೆ. 1971 ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ಕುಟುಂಬಗಳಿಗೆ 30% ಮೀಸಲಾತಿಯ ಕೋಟಾವನ್ನು ರದ್ದು ಮಾಡುವಂತೆ ಉದ್ಯೋಗದಿಂದ ಕೋಪಗೊಂಡ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ರಾಷ್ಟ್ರವ್ಯಾಪ್ತಿ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಪ್ರತಿಭಟನಾ ಸಂಯೋಜಕ ನಹೀದ್ ಇಸ್ಲಾಮಿಯವರು ಹೇಳಿದ್ದಾರೆ. 1971 ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಹೋರಾಡಿದ ಯೋಧರ ಮಕ್ಕಳು ಸೇರಿದಂತೆ ನಿರ್ದಿಷ್ಟ ಗುಂಪುಗಳಿಗೆ ಸರ್ಕಾರಿ ಉದ್ಯೋಗದ ನೇಮಕಾತಿ ವೇಳೆ 50%ರಷ್ಟು ಮೀಸಲಾತಿ ನಿಗದಿಗೊಳಿಸಿ ಬಾಂಗ್ಲಾದೇಶ ಸರ್ಕಾರ ಆದೇಶನ ಹೊರಡಿಸಿತ್ತು. ಈ ನಿರ್ಧಾರದ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸಿದ ವಿದ್ಯಾರ್ಥಿ ಸಂಘಟನೆಗಳು ಅರ್ಹತೆಗೆ ಅನುಗುಣವಾಗಿ ನೇಮಕಾತಿ ವ್ಯವಸ್ಥೆನ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಕಳೆದೊಂದು ವಾರದಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾವೆ. ಇದುವರೆಗೂ ಪತ್ತೆಯಾದ ಅತಿದೊಡ್ಡ ಸ್ಟೆಗೋಸಾರಸ್ ಅಸ್ಥಿ ಪಂಜರವು ನ್ಯೂಯಾರ್ಕ್ನಲ್ಲಿ ನಡೆದ ಹರಾಜಿನಲ್ಲಿ ದಾಖಲೆಯ 44.6 ಮಿಲಿಯನ್ ಡಾಲರ್ಗೆ ಮಾರಾಟ ಆಗಿದೆ. ಅಪೆಕ್ಸ್ ಎಂಬ ಅಡ್ಡ ಹೆಸರಿನ 15 ಕೋಟಿ ವರ್ಷ ಹಳೆಯ ಅಸ್ಥಿ ಪಂಜರ ಇದಾಗಿದ್ದು 11 ಅಡಿ ಎತ್ತರ 27 ಅಡಿ ಉದ್ದ ಇದೆ. ಅಮೆರಿಕದ ಓರ್ವ ಖರೀದಿದಾರರಿಗೆ ಬುಧವಾರ ಈ ಸ್ಟೆಗೋಸಾರಸ್ ಅಸ್ಥಿ ಪಂಜರವನ್ನು ಮಾರಾಟ ಮಾಡಲಾಗಿದೆ ಅಂತ ಸೆಥೋಬಿಸ್ ಹೇಳಿದೆ. ಇದು 2020 ಸ್ಟಾನ್ ಎಂದು ಕರೆಯಲ್ಪಡೋ ಟೈರನೋಸಾರಸ್ ರೆಕ್ಸ್ ಮಾರಾಟ ಆಗಿದ್ದ 31.8 ಮಿಲಿಯನ್ ಡಾಲರ್ನ ಹಿಂದಿನ ಹರಾಜು ದಾಖಲೆಯನ್ನು ಮುರಿದಿದೆ. ಓಮಾನ್ ಕರಾವಳಿಯಲ್ಲಿ ಹಡಗು ಮುಳುಗಿ ನಾಪತ್ತೆಯಾಗಿದ್ದ 16 ಮಂದಿಯಲ್ಲಿ 9 ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಗಿದೆ ಅಂತ ಮೂಲಗಳು ಹೇಳಿರೋದಾಗಿ NDTV ವರದಿ ಮಾಡಿದೆ. 9 ಸದಸ್ಯರಲ್ಲಿ 8 ಮಂದಿ ಭಾರತೀಯರು ಮತ್ತು 1 ಶ್ರೀಲಂಕಾದವರು ಅಂತ ಮೂಲಗಳು ತಿಳಿಸಿದೆ. ಓಮಾನ್ ಪ್ರಮುಖ ಬಂದರು ಡುಗ್ಮ್ನಿಂದ ಹೊರಟಿದ್ದ ಪ್ರೆಸ್ಟಿಜ್ ಫಾಲ್ಕನ್ ಹಡಗು ಓಮಾನ್ ಸಾಗರ ಪ್ರದೇಶದಲ್ಲಿ ಮುಗುಚಿದೆ. ಈ ಹಡಗಿನಲ್ಲಿ ಪೂರ್ವ ಕಾರ್ಮೋಸ್ ದೇಶದ ತೈಲ ಟ್ಯಾಂಕರ್ ಇತ್ತು ಅಂತ ಸಾಗರ ಭದ್ರತಾ ಕೇಂದ್ರ ಹೇಳಿದೆ. ಈ ಹಡಗು ಯಮನ್ ಅದನ್ ಹೊರಟಿತ್ತು ಅಂತ ಹೇಳಲಾಗಿದೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.